ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಬೆಂಗಳೂರು ಮಾನ ಹರಾಜಾಗ್ತಾ ಇದೆ, ಮಳೆ ಬಂದಿದೆ. ಮಳೆನ ಯಾಕೆ ದೂರ್ಬೇಕು? ಈ ಅಧಿಕಾರಿಗಳು, ಜನಪ್ರತಿನಿಧಿಗಳು ಸರಿ ಮಾಡ್ತಾ ಇಲ್ಲ ರಸ್ತೆಯನ್ನ. ಸೊ ಹಾಗಾಗಿ ಪರಿಸ್ಥಿತಿ ಹಿಂಗಿದೆ ನೋಡಿ. ನದಿ ತರ ಕಾಣಿಸ್ತಾ ಇದೆ ITBT ಸಿಟಿಯ ರಸ್ತೆಗಳು. 24 ತಾಸು ಕಳೆದ್ರು ರಸ್ತೆಯಲ್ಲೇ ನೀರ್ ಹರಿತಾ ಇದೆ. ಪ್ರಾಪರ್ ಆಗಿ ಡ್ರೈನೇಜ್ ಸಿಸ್ಟಮ್ ಇಲ್ಲ, ವ್ಯವಸ್ಥೆ ಇಲ್ಲ, ಇರೋದೆಲ್ಲ ಅವ್ಯವಸ್ಥೆ. ಪರಿಣಾಮ ಜನರಿಗೆ ವಾಹನ ಸಂಚಾರ ಕಷ್ಟ ಆಗ್ತಾ ಇದೆ. ಬೆಳ್ಳಂದೂರು ರಸ್ತೆಯಲ್ಲಿ ಈಗಲೂ ಮಳೆ ನೀರು ಹರಿತಾ ಇದೆ. ಮಳೆ ನಿಂತಿದೆ, ಆದರೆ ಮಳೆ ನೀರು ಹಂಗೆ ಸ್ಟಾಕ್ ಆಗಿದೆ. ಅವಾಂತರಗಳಿಗೆ ಕೊನೆಯೇ ಇಲ್ಲ. ಬೆಳ್ಳಂದೂರಿನಲ್ಲಿ ಇನ್ನೂ ಅವಾಂತರ ನಿಂತಿಲ್ಲ. ಬೆಳ್ಳಂದೂರು ಬಳಿಯಲ್ಲಿ ಕೆರೆ ಕೋಡಿ ಒಡೆದಂತ ಪರಿಣಾಮ ಬೆಳ್ಳಂದೂರು ರಸ್ತೆಯಲ್ಲಿ ಮಳೆ ಮತ್ತೆ ಕೆರೆ ನೀರು ಎರಡೂ ನೀರು ಹರಿತಾ ಇದೆ. 2-3 ಅಡಿ ನೀರಿನಲ್ಲಿ ವಾಹನ ಸಂಚಾರ ಮಾಡಬೇಕಾಗಿದೆ. ಆ ಪರಿಸ್ಥಿತಿ ಇದೆ. ಸುಮ್ಮನೆ ಮಳೆನ ದೂರಬಾರದು, ಯಾಕಂದ್ರೆ ಮಳೆ ಆದ್ರೂ ಪಾಡಿಗೆ ಬರುತ್ತೆ. ಪ್ರಾಪರ್ ಆಗಿ ಡ್ರೈನೇಜ್ ಸಿಸ್ಟಮ್, ನೀರು ಹರಿದು ಹೋಗಕ್ಕೆ ವ್ಯವಸ್ಥೆ ಇದ್ರೆ ತನ್ನ ಪಾಡಿಗೆ ತನ್ನ ನೀರು ಹೋಗುತ್ತೆ. ಇಲ್ಲ ಅಂದ್ರೆ ಅವ್ಯವಸ್ಥೆ ಆಗಿದ್ರೆ ನೀರು ನಿಂತ್ಕೊಳ್ಳುತ್ತೆ, ನಿಧಾನವಾಗಿ ಇಳಿದು ಹೋಗುತ್ತೆ. ಪರಿಣಾಮ ರಸ್ತೆ ಮೇಲೆ 2-3 ಅಡಿ ನೀರು ನಿಂತಿದೆ, ಮತ್ತೊಂದ್ ಕಡೆ ಕೆರೆ ನೀರು ಅದಕ್ಕೆ ಮಿಕ್ಸ್ ಆಗಿದೆ. ಹಾಗಾಗಿ ವಾಹನ ಸವಾರು ಪರದಾಟ ಪಡ್ತಾ ಇದೆ. ನೋಡಿ, ಕೆರೆ ಮೇಲೆ ಆ ಕಾರ್ಗಳೆಲ್ಲ ಓಡಾಟ ಮಾಡ್ತಿದೇನೋ ಅಂತ ಅನ್ನಿಸ್ತಾ ಇದೆ ದೃಶ್ಯ ನೋಡಿದಾಗ. ಹಂಗಿದೆ ಅಲ್ಲಿನ ಪರಿಸ್ಥಿತಿ. ಮಳೆ ನೀರಲ್ಲಿ ಮೋಟಾರ್ ಮುಳುಗಿ ಸ್ಟಾರ್ಟ್ ಆಗದೆ ಪರದಾಟ ಆಗ್ತಿದೆ. ಬೆಳ್ಳಂದೂರು ರಸ್ತೆಯ ಇಕೋ ಸ್ಪೇಸ್ ಬಳಿ ನೀರು ಈಗಲೂ ಹರಿತಾಲೇ ಇದೆ. ಇನ್ನು ಸ್ಥಳದಿಂದ ನಮ್ಮ ಪ್ರತಿನಿಧಿ ಶರಣು ಹಂಪಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನೋಡ, ಕಳೆದೆರಡು ದಿನಗಳಿಂದ ಸುರಿತಿರುವಂತಹ ವರ್ಣಾರ್ಭಟಕ್ಕೆ ಸಿಲಿಕಾನ್ ಸಿಟಿ ಬೆಂಗಳೂರು ನಿಜಕ್ಕೂ ಕೂಡ ಗೌರಿ ಗಣೇಶ ಹಬ್ಬ ಮಾಡುವ ಬದಲು ಜಾಗರಣೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲೂ ಕೂಡ ITBT ಸಿಟಿ ಅಂತಲೇ ಹೆಸರುವಾಸಿ ಆಗಿರುವಂತಹ ಬೆಳ್ಳಂದೂರು ಮಹಾದೇವಪುರ ಪ್ರದೇಶದಲ್ಲಿ ಸಾಕಷ್ಟು ರೀತಿಯಾದಂಥ ಹಾನಿಯಾಗಿದೆ. ರಸ್ತೆಗಳೇ ಕಂಪ್ಲೀಟಾಗಿ ಕೆರೆ ರೀತಿಯಾಗಿ ನದಿಯಾಗಿ ಮಾರ್ಪಾಟಾಗಿದೆ. ಕಳೆದ 24 ಗಂಟೆಗಳಿಂದ, 1 ಗಂಟೆ ಅಲ್ಲ 2 ಗಂಟೆ ಅಲ್ಲ, ನಿನ್ನೆ ಬೆಳಗ್ಗೆಯಿಂದಲೂ ಕೂಡ ಬೆಳ್ಳಂದೂರು ಬಳಿಯಲ್ಲಿ ಕೆರೆಯಲ್ಲಿ ಕೋಡಿಯನ್ನು ಹೊಡಿತು. ಅದರ ಪರಿಣಾಮ ರಸ್ತೆಯಲ್ಲಿ ನಿರಂತರವಾಗಿ 2-3 ಅಡಿಯಷ್ಟು ಮಳೆ ನೀರು ಹರಿದು ಬರ್ತಾ ಇದೆ. ಇದರಿಂದಾಗಿ ವೆಹಿಕಲ್ಗಳ ಮೂಮೆಂಟ್, ನಿನ್ನೆ ಅಂತೂ ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು, ವೆಹಿಕಲ್ಗಳ ಮೂಮೆಂಟ್ ಆಗ್ತಾನೇ ಇದ್ದಿದ್ದಿಲ್ಲ. ಇವತ್ತು ಸ್ವಲ್ಪ ಕೆರೆಯ ನೀರಿನ ಪ್ರಮಾಣ ರಸ್ತೆ ಮೇಲೆ ಹರಿದು ಹೋಗ್ತಾ ಇರೋದು ಕಡಿಮೆ ಇದೆ. ಹಾಗಂತೇಳಿ ಕಡಿಮೆನಿಲ್ಲ, 2-3 ಅಡಿ ಅಷ್ಟು ಮಳೆ ನೀರು ಕೆರೆ ನೀರು ಹರಿದು ಹೋಗ್ತಾ ಇದೆ. ಇಂಥ ರಸ್ತೆಯಲ್ಲಿ ಆಟೋದಲ್ಲಿ ಹೋಗೋರಿಗೆ ಭಾಳ ತೊಂದರೆ. ಆಟೋದಲ್ಲಿ ಹೋಗೋರು ಒಳಗಡೆ, ಯಾಕಂದ್ರೆ ಮೋಟ್ರ್ ಮಳೆ ನೀರಿನಿಂದ ಪೂರ್ತಿಯಾಗಿ ಹಾಳಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಸಾಕಷ್ಟು ಸಲಿನೂ ಕೂಡ ಇದೇ, ಇದರಲ್ಲಿ ಸಾಕಷ್ಟು ಸರಿ ವೆಹಿಕಲ್ಗಳು ಸ್ಟಾಪ್ ಆಗಿದ್ದಾವೆ. ಬೈಕ್ಗಳೆಲ್ಲವೂ ಕೂಡ ಸ್ಟಾಪ್ ಆಗಿ ಲೆಫ್ಟ್ ಸೈಡಲ್ಲೇ ನಿಲ್ಲಿಸಿರೋದು. ಈಗ ನಾವು ಈ ದೃಶ್ಯ ತೋರಿಸ್ತಾ ಇದ್ದೀವಿ. ಮುಂಭಾಗದಲ್ಲಿ, ಎಡಭಾಗದಲ್ಲಿ ಕೆರೆ ಕೋಡಿ ನೀರು ಹರಿದು ರಸ್ತೆಗೆ ಬರ್ತಾ ಇದೆ. ಈ ನೀರು ಕಂಪ್ಲೀಟಾಗಿ ಮುಂಭಾಗದಲ್ಲಿ ನಿಮಗೆ 2 ಕಿಲೋಮೀಟರ್ವರೆಗೂ, ಆಲ್ಮೋಸ್ಟ್ 2 ಕಿಲೋಮೀಟರ್ವರೆಗೂ ಇದೇ ರೀತಿಯಾಗಿ ಕೆರೆ ಕೋಡಿಯ ನೀರು ಹರಿದು ಬರ್ತಾ ಇದೆ. ಲೆಫ್ಟಲ್ಲಿ BBMP ಮೋರಿಯ ವ್ಯವಸ್ಥೆಯನ್ನು ಮಾಡಿದೆ. ಆ ಮೋರಿ ತುಂಬ ಚಿಕ್ಕದಾಗಿರೋದ್ರಿಂದ ಮುಂಭಾಗದಲ್ಲಿ ನಿಮ್ಮ ಬೆಳ್ಳಂದೂರು ಕೆರೆ ಬರುತ್ತೆ, ಅಲ್ಲಿಗೆ ಅದನ್ನು ನೀರು ಹರಿದು ಹೋಗಲು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆದರೆ ಅದು ಸಮರ್ಪಕವಾಗಿ ಆಗ್ತಾ ಇಲ್ಲ, ಯಾಕಂದರೆ BBMP ಸಮರ್ಪಕವಾಗಿ ಮೇಂಟೈನ್ ಮಾಡದೇ ಇರೋ ಕಾರಣಕ್ಕಾಗಿ 50-100 IT ಕಂಪನಿಗಳಿಂದ, ಅದರಲ್ಲೂ ಕೂಡ ನಿಮಗೆ ಇಂಟೆಲ್ಲಿಂದ ಹಿಡಿದು ಮೈಕ್ರೋಸಾಫ್ಟಿಂದ ಹಿಡಿದು ದೊಡ್ಡ ದೊಡ್ಡ ಕಂಪನಿಗಳಿಂದವೆ, ಅವುಗಳ ಮುಂದೆನೇ ಎಂಪ್ಲಾಯಿಗಳು ಬಾರದೇ ಇರುವಂಥ ಪರಿಸ್ಥಿತಿ ಇದೆ. ಇಕೋ ಸ್ಪೇಸ್ ಮೂಲಕ ಜನರು, ಎಂಪ್ಲಾಯಿಗಳು ಮೇಲೆ ಹತ್ತಬೇಕು ಮತ್ತು ಎದುರುಗಡೆ ಇರುವಂಥ ರೋಡಲ್ಲಿ ಅಲ್ಲಿ ವೆಹಿಕಲ್ಗಳನ್ನು ಸ್ಟಾಪ್ ಮಾಡಬೇಕು, ಅಲ್ಲಿಂದ ಎಂಪ್ಲಾಯಿಗಳು ಬರಬೇಕು. ಇದು ಸಿಚುವೇಶನ್. ಇನ್ನೂ ರಾತ್ರಿ ಮಳೆ ಏನಾದರೂ ಬಂದರೆ ಮತ್ತೆ ಅದೇ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗೋ ಚಾನ್ಸಸ್ ಜಾಸ್ತಿ ಇದೆ. 24 ಗಂಟೆ ಆದ್ರೂ ಕೂಡ ರಸ್ತೆಯಲ್ಲೇ ಮಳೆ ನೀರು ಕೆರೆ ನೀರು ಹರಿದು ಹೋಗ್ತಾ ಇದೆ. ವೆಹಿಕಲ್ಗಳ ಬದಲು ಬೋಟ್ಗಳನ್ನು ವ್ಯವಸ್ಥೆ ಮಾಡಿ ಅಂಥೇಳಿ ITಜನರು ಮನವಿ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಬೆಂಗಳೂರಿನ ಮಾನ ಮತ್ಯಾವ ಮಟ್ಟಿಗೆ ಹಾನಿ ಆಗ್ತಾ ಇದೆ, ಹರಾಜಾಗ್ತಾ ಇದೆ ಅನ್ನೋದು ಮೇಲೆ ಗೊತ್ತಾದ ಮೇಲಾದರೂ ಕೂಡ BBMP ಈಗಲಾದರೂ ಎಚ್ಚೆತ್ತುಕೊಳ್ಬೇಕಾಗಿದೆ. ಬೆಂಗಳೂರಿಂದ ಕೆಆರ್ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, News 18 Kannada. ಇದು ಇವತ್ತಾಗಿರೋ ಪರಿಸ್ಥಿತಿ ಅಲ್ಲ, ನಿನ್ನೆನೂ ಬೆಳ್ಳಂದೂರು ರಸ್ತೆಯಲ್ಲಿ ಇದೇ ಪರಿಸ್ಥಿತಿ ಇತ್ತು, ಇವತ್ತು ಅದು ಮುಂದುವರೆದಿದೆ. ಹೊಳೆಯಂತೆ ಹರಿತಾ ಇದೆ ರಸ್ತೆಯಲ್ಲಿ ಮಳೆ ನೀರು. ನಮ್ಮ ರಿಪೋರ್ಟರ್ ಶರಣು ಹಂಪಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು, ಮಳೆ ನೀರು ಒಂದೇ ಇದಕ್ಕೆ ಕಾರಣ ಅಲ್ಲ, ಕೆರೆ ನೀರು ಅದ್ರ ಜೊತೆ ಮಿಕ್ಸ್ ಆಗಿದೆ. ಹಾಗಾಗಿ ಅಲ್ಲಿ ವಾಹನ ಸಂಚಾರ ಮಾಡೋದಕ್ಕೆ ಪರದಾಟ ಪಡ್ತಾ ಇದ್ದಾರೆ. ಮತ್ತೆ ಅಲ್ಲಿ ITBT ಸಿಬ್ಬಂದಿ ಸಾಕಷ್ಟು ಜನ ಇದ್ದಾರೆ, ಎಂಪ್ಲಾಯೀಸ್ ಇದ್ದಾರೆ.
ಅವ್ರಿಗೂ ಈಗ ಬರೋದಕ್ಕೆ ಕಷ್ಟ ಆಗ್ತಾ ಇದೆ ಕಚೇರಿಗಳಿಗೆ. ನಿನ್ನೆ ಇದೇ ರಸ್ತೆಯಲ್ಲಿ ಇದೇ ಜಾಗದಲ್ಲಿ ಮಳೆ ನೀರು ಹೊಳೆಯಂತೆ ಹರಿತಾ ಇತ್ತು. ಇವತ್ತು ಮಳೆ ಪ್ರಮಾಣ ಕಡಿಮೆ ಇದೆ. ಸೊ ಮಳೆ ಪ್ರಮಾಣ ಕಡಿಮೆ ಇದೆ, ಮಳೆ ಬರ್ತಾ ಇಲ್ಲ, ಹಂಗಂತ ನೀರು ಇಳಿದು ಹೋಗಿದೆಯಾ? ಇಲ್ಲ, ನೀರಿನ ಪ್ರಮಾಣ ಹಂಗೆ ಇದೆ ರೋಡ್ ಮೇಲೆ. ನಿನ್ನೆ ಪರಿಸ್ಥಿತಿ, ಇವತ್ತಿನ ಪರಿಸ್ಥಿತಿ ಎರಡು ಕಂಪೇರ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ನೋಡಿ. ನಿನ್ನೆಯಿಂದನೇ ಇದೇ ಥರ ಪರಿಸ್ಥಿತಿ ಇದೆ, ಇವತ್ತು ಹಂಗೆ ಇದೆ, ನೀರಿನ ಪ್ರಮಾಣ ಕಡಿಮೆ ಆಗಿಲ್ಲ. ಸದ್ಯಕ್ಕೆ ಸ್ಥಳದಲ್ಲಿ ಪರಿಸ್ಥಿತಿ ಹೇಗಿದೆ ಅಂತ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. ಶರಣು ಹಂಪಿ, ಈಗ ನೀರಿಗೆ ಒಂದು ದಾರಿ ಬೇಕಾಗುತ್ತೆ ಹೋಗೋಕೆ, ಸರಾಗವಾಗಿ ಹರಿದು ಹೋಗುತ್ತೆ ದಾರಿ ಇದ್ರೆ, ಇಲ್ಲ ಅಂದ್ರೆ ಇಂಥದ್ದೆಲ್ಲ ಸಮಸ್ಯೆಗಳು ಉದ್ಭವವಾಗುತ್ತೆ. ನಿನ್ನೆಯಿಂದಲೂ ಅದೇ ಪರಿಸ್ಥಿತಿ ಇದೆ ಅಂತ ಹೇಳದ ಮೇಲೆ ಸಂಬಂಧಪಟ್ಟವರು ಅಲ್ಲಿಗೆ ಬಂದಿಲ್ವಾ, ಅದನ್ನ ಪರಿಶೀಲನೆ ಮಾಡಿಲ್ವಾ, ಅಥವಾ ಅವ್ರ ಮನೇಲಿ ಅವ್ರ ಪಾಡಿಗೆ ಹಬ್ಬ ಮಾಡ್ಕೊಂಡು ಕುತ್ಕೊಂಡಿದಾರ? ಶರ್ಮಿತಾ, ಆ ಎಲ್ಲ ಪ್ರಯತ್ನಗಳನ್ನು ಬಿ ಬಿ ಎಂ ಪಿ, ಬೆಸ್ಕಾಮ್ ಮತ್ತು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಆದರೆ ನಿಮಗೆ ಹೋಗುವಂಥ ರಾಜಕಾಲುವೆ ಮೂರು ಏನಿದೆ ಬಹಳ ಚಿಕ್ಕದಿದೆ. ಅಲ್ಲೆಲ್ಲ ಬರೀ ಕಸ ಕಡ್ಡಿ ಪ್ಲಾಸ್ಟಿಕ್ಗಳೆಲ್ಲ ತುಂಬಿಕೊಂಡ್ರೆ ಇನ್ನು ಯಾವ ಮೋರಿ ಮೂಲಕ ನೀರು ಹಾದು ಹೋಗಬೇಕು? ಅದರಲ್ಲೂ ಕೂಡ ಕೆರೆ ಕೋಡಿ ಪಕ್ಕದಲ್ಲೇ ಬರುವಂಥ ಸರ್ಜಾಪುರ ಬಳಿ ಬರುವಂಥ ಕೆರೆ ಕೋಡಿನೂ ಕೂಡ ಒಡೆದಿದೆ, ಮತ್ತು ಮೋರಿ ನೀರೆಲ್ಲದೂ ಕೂಡ ಒಂದೇ ಕಡೆ ಬರ್ತಿರೋದ್ರಿಂದ ನಿಮಗೆ ನೀರು ಬೇರೆ ಕಡೆಗೆ ಎಲ್ಲೂ ಹರಿದು ಹೋಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರಿಂದಾಗಿ ನಿಮಗೆ ಐ ಟಿ ಬಿ ಟಿ ಸಿಟಿ ಅಂತೀವಿ ಮಹದೇವಪುರ, ನಿಮಗೆ ಇಲ್ಲಿ ಸಾವಿರಕ್ಕೂ ಹೆಚ್ಚು ಐ ಟಿ ಕಂಪನಿಗಳಿದ್ದಾವೆ. ಆ ಐ ಟಿ ಬಿ ಟಿ ಕಂಪನಿಗಳ ಇರುವಂಥ ಬೆಳ್ಳಂದೂರು ಗ್ರಾಮದ ಪರಿಸ್ಥಿತಿ ನಾವೀಗ ಏನು ಮೇನ್ ರೋಡ್ ಏನು ಬರುತ್ತೆ, ಮೇನ್ ರೋಡ್ ಪಕ್ಕದಲ್ಲೇ ನಿವಾಸಿಗಳು ಐ ಟಿ ಬಿ ಟಿ ನಿವಾಸಿಗಳಿರುವಂಥ ಏರಿಯಾ ಇದು, ಅಪಾರ್ಟ್ಮೆಂಟ್ಗಳು ಸುತ್ತಲೂ ಇದ್ದಾವೆ. ಆದರೆ ನಿಮಗೆ ಅಷ್ಟ ದಿಕ್ಕುಗಳಿಗೂ ಕೂಡ ದಿಗ್ಬಂಧನದ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದು ಇಲ್ಲಿ ನೀವು ನೋಡ್ಬೋದು. ವೆಹಿಕಲ್ಗಳು ನಿಮಗೆ ದೊಡ್ಡ ವಾಹನಗಳು, ಭಾರಿ ವಾಹನಗಳು ಮಾತ್ರ ಮೂಮೆಂಟ್ ಇದೆ. ಜನರು ಹೋಗ್ಬೇಕಾದ್ರೆ ಇಲ್ಲಿರುವಂಥ ಕೆಲಸ ಕಾರ್ಮಿಕರು, ಸ್ಥಳೀಯರು ಇವರೆಲ್ಲ ಹೋಗ್ಬೇಕಾದ್ರೆ ಪಾಪ ಸಣ್ಣ ಪುಟ್ಟ ಶೆಡ್ಗಳಲ್ಲಿ ಜೀವನ ಮಾಡ್ತಾರೆ. ಅವರೆಲ್ಲರೂ ತಮ್ಮ ಮನೆಗೆ ತೆರಳೋದು ಯಾವ ಹೇಗೆ ಅಂದರೆ, ಈಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇದೇ ರೀತಿಯಾದಂಥ ಪರಿಸ್ಥಿತಿ. ಮೂರರಿಂದ ನಾಲ್ಕು ಅಡಿಯವರೆಗೂ ಕೂಡ ಈಗಲೂ ನೀರಿದೆ. ಕಳೆದ ನಿನ್ನೆಯಿಂದನೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ಇದೆ. ಮನೆಗೆ ಏನಾದರೂ ಒಂದು ವಸ್ತು ಖರೀದಿ ಮಾಡಬೇಕಾದ್ರೂ ಕೂಡ ಹೂವು ಹಣ್ಣು ಖರೀದಿ, ಇವತ್ತು ಗಣೇಶ ಹಬ್ಬ ಬೇರೆ, ಗಣೇಶ ಹಬ್ಬ ಮಾಡೋಣ ಅಂತಂದರೆ ಮನೆ ಒಳಗಡೆ ನೀರು ನುಗ್ಗಿದೆ, ಅದರ ಜಾಗರಣೆ ಮಾಡೋದು ಬೆಳ್ಳಂದೂರಿನ ಜನರ ಪರಿಸ್ಥಿತಿ ಆಗಿರೋದು. ಇನ್ನು ನನ್ನ ಬಲಭಾಗಕ್ಕೆ ನೋಡ್ತಾ ಹೋದರೆ ಇಲ್ಲಿ ಸಾಕಷ್ಟು ಜನ ಕೂಲಿ ಕಾರ್ಮಿಕರು ಇದ್ದಾರೆ, ಕೆಲಸ ಏನು ಬೇರೆ ಬೇರೆ ರೀತಿಯಾದಂಥ ಗಾರೆ ಕೆಲಸ ಕಾರ್ಮಿಕರು ಇರುವಂಥ ಶೆಡ್ಗಳಿವೆ ಎಲ್ಲವೂ ಕೂಡ, ಸಣ್ಣ ಪುಟ್ಟ ಹೋಟೆಲ್ಗಳು ಶಾಪ್ಗಳೆಲ್ಲ ಇದ್ದಾವೆ ಸಂಪೂರ್ಣವಾಗಿ. ಯಾಕಂದರೆ 8-9 ಅಡಿಯಷ್ಟು ಮಳೆ ನೀರೆಲ್ಲದು ಕೂಡ ನುಗ್ಗಿತ್ತಿದ್ರ ಜೊತೆಗೆ ಮೋರಿ ನೀರು ಮತ್ತು ಕೆರೆ ಕೋಡಿಯ ನೀರು ಕೂಡ ಎಲ್ಲದು ಕೂಡ ಹರಿದು ಹೋಗಲಿಕ್ಕೆ ಆಗದಿರೋಂಥ, ಯಾಕಂದರೆ ಪಕ್ಕದಲ್ಲೇ ಬೆಳ್ಳಂದೂರು ಕೆರೆ ಇದೆ, ಆ ಕೆರೆಗಳಿಗೆ ಹೋಗಲಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ಇದೆ. ಇರುವಂಥ ಮೋರಿಗಳಿಂದವೆ ತುಂಬ ಚಿಕ್ಕದು, ಆ ಮೋರಿಗಳು ಬ್ಲಾಕ್ ಆಗಿದ್ದಾವೆ, ಅದಕ್ಕೆ ಕಸ ಕಡ್ಡಿ ಎಲ್ಲ ತುಂಬಿಕೊಂಡಿರೋ ಪರಿಣಾಮವಾಗಿ 1 ಗಂಟೆ ಅಲ್ಲ 2 ಗಂಟೆ ಅಲ್ಲ ನಿನ್ನೆಯಿಂದಲೂ ಕೂಡ, ನಿನ್ನೆ ಬೆಳಗ್ಗೆ 8 ಗಂಟೆಯಿಂದ ಇದೇ ರೀತಿಯಾದಂಥ ಸಿಚುವೇಶನ್ ಇದೆ. ನೀರಿನ ಮಟ್ಟ ಅಂದರೆ 4-6 ಅಡಿ 8 ಅಡಿವರೆಗೆ ಏನಿತ್ತಲ್ಲ ಅದರ ಪ್ರಮಾಣ ಕಡಿಮೆ ಆಗಿದೆ. ಆದರೆ ಈಗಲೂ ಕೂಡ ರಸ್ತೆಯಲ್ಲಿ ನೀರು ಹರಿದು ಹೋಗ್ತಾ ಇದೆ. ನಿಜವಾಗ್ಲೂ ಐ ಟಿ ಪೀಪಲ್ಗಳು ನಿನ್ನೆ ಬಹುತೇಕ 50-ಕ್ಕೂ ಹೆಚ್ಚು ಕಂಪನಿಗಳಿಗೂ ವರ್ಕ್ ಫ್ರಮ್ ಹೋಮ್ ಅನ್ನು ಅನೌನ್ಸ್ ಮಾಡ್ತಾರೆ. ಅವರೆಲ್ಲರೂ ಕೂಡ ಮನೆಯಲ್ಲಿ ಕೆಲಸ ಮಾಡ್ತಾರೆ. ಐ ಟಿ ದಿಗ್ಗಜರೆಲ್ಲರೂ ಕೂಡ ಈಗ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ನಾವು ಬೆಂಗಳೂರಲ್ಲಿ, ಆದರೆ ಸಿಚುವೇಶನ್ ಹೇಗಿದೆ ಈ ರೀತಿ ಆದರೆ ನಿಜವಾಗ್ಲೂ ಬೆಂಗಳೂರಿನ ಮಾನ ಹರಾಜಾಗದೆ ಇನ್ನೇನಾಗುತ್ತೆ ಅಂಥೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗಲೂ ಇದು ಪರಿಸ್ಥಿತಿ ಇದೆ, ಇದು ಈ ಸಿಚುವೇಶನ್ ನೋಡ್ತಾ ಹೋದರೆ ಇನ್ನೊಂದು ತಿಂಗಳು ಕೂಡ, ಮೀನ್ಸ್ ಇನ್ನೊಂದು ವಾರನೂ ಕೂಡ ಇದೇ ರೀತಿಯ ಸಿಚುವೇಶನ್ ಇರುತ್ತೆ. ಇನ್ನೊಂದು ತಿಂಗಳು ತಮ್ಮ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಳೋಂಥ ಅನಿವಾರ್ಯತೆ ಇದೆ. ಯಾಕಂದರೆ ಅಷ್ಟು ಗಬ್ಬೆದ್ದನ್ನು ಆಡ್ತಾ ಇದೆ, ಸ್ಮೆಲ್ ವಿಪರೀತ, ಯಾಕಂದರೆ ಎಲ್ಲ ಮೋರಿಯ ಸ್ಮೆಲ್ ಭಾಳಷ್ಟು ಇರೋದು ಇಲ್ಲಿ ಕಂಡು ಬರ್ತಾ ಇದೆ. ಆ ಸ್ಮೆಲ್ಲು ಕೂಡ ಇರಲಿಕ್ಕೆ ವಾಸ ಮಾಡಲಿಕ್ಕೂ ಯೋಗ್ಯ ಇಲ್ದಿರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಶರಣಂಪಿ ತಮ್ಮೆಲ್ಲ ಅಪ್ಡೇಟ್ಸ್ಗೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಭಾಗದಲ್ಲೂ ಧಾರಾಕಾರ ಮಳೆಯಿಂದ ಕೆರೆಗಳು ಭರ್ತಿಯಾಗಿವೆ. ದಂಡಿಗಾನಹಳ್ಳಿ ಕೆರೆ ಭರ್ತಿಯಾಗಿರೋದ್ರಿಂದ ಅಪಾರ ಪ್ರಮಾಣದ ನೀರು ಬೆಳೆಗಳಿಗೆ ನುಗ್ಗಿದೆ, ಅವಾಂತರ ಸೃಷ್ಟಿಯಾಗಿದೆ. ಮಳೆ ನೀರಿಂದ ದ್ರಾಕ್ಷಿ, ಜೋಳ, ರಾಗಿ ಸೇರಿದಂತೆ ಹಲವು ಬೆಳೆಗಳು ಜಲಾವೃತವಾಗಿವೆ. ಇನ್ನು ಬೆಳೆಗಳು ಜಲಾವೃತವಾಗಿರುವಂತಹ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿದೆ.
ವಿಜಯನಗರ ಎಸ್ಪಿ ಕಚೇರಿ ಮುಂದೆ ಆತ್ಮಹತ್ಯೆಗೆ ಪ್ರಯತ್ನ ಆಗಿದೆ. ಒಂದೇ ಕುಟುಂಬದ 9 ಮಂದಿ ಆತ್ಮಹತ್ಯೆಗೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ಪೆಟ್ರೋಲ್ ಸುರ್ಕೊಂಡು ಆತ್ಮಹತ್ಯೆಗೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ಹೊಸಪೇಟೆಯ 6ನೇ ವಾರ್ಡ್ ನಿವಾಸಿ ಡಿ ಪೋಲಪ್ಪ ಕುಟುಂಬ ಇದರ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿರುವುದು. ಮಡಿವಾಳ ಸಮಾಜದ ಭೂಮಿ ಒತ್ತುವರಿ ಮಾಡಿದಂತ ಆರೋಪ ಬಂದಿದೆ ಈ ಕುಟುಂಬದ ಮೇಲೆ. ಭೂಮಿ ತೆರವು ಮಾಡಬೇಕು ಅಂತ ಹೇಳಿ ಪೋಲಪ್ಪ ಮೇಲೆ ಒತ್ತಡವನ್ನ ಹಾಕ್ತಾ ಇದ್ದಾರಂತೆ. ಸಚಿವ ಆನಂದ್ ಸಿಂಗ್ ಜೀವ ಬೆದರಿಕೆ ಕೂಡ ಹಾಕಿದ್ದಾರಂತೆ. ಆನಂದ್ ಸಿಂಗ್ ಸೇರಿ 4 ವಿರುದ್ಧ ಎಫ್ಐಆರ್ ಆಗಿದೆ. ಇವರೀಗ ದೊಡ್ಡವರ ವಿರುದ್ಧ ಹೋರಾಟ ಮಾಡ್ತಾ ಇರೋದು. ಬಹುಶಃ ಆ ಪ್ರೋಸೆಸ್ ಅಲ್ಲಿ ಬಳಲಿ ಹೋಗಿದ್ದಾರೆ ಅಂತ ಕಾಣಿಸುತ್ತೆ. ಹೊಸಪೇಟೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿದೆ. A1 ಅಂತ ಸಚಿವ ಆನಂದ್ ಸಿಂಗ್, A2 ಮರಿಯಪ್ಪ, A3 ಹನುಮಂತಪ್ಪ, A4 ಹುಲಗಪ್ಪ. ಸೊ ಇಷ್ಟು ಜನರ ಮೇಲೆ ಎಫ್ಐಆರ್ ಈಗ ದಾಖಲಾಗಿದೆ. ಈಗ ಆತ್ಮಹತ್ಯೆ ಪ್ರಯತ್ನ ಪಟ್ಟಿದ್ದಾರಲ್ಲ ಪೋಲಪ್ಪ ಫ್ಯಾಮಿಲಿ ಮೇಲೆ ಒತ್ತುವರಿ ಆರೋಪ ಕೇಳಿಬಂದಿದೆ. ಮಡಿವಾಳ ಸಮಾಜದ ಭೂಮಿಯನ್ನ ಒತ್ತುವರಿ ಮಾಡಿದ್ದಾರೆ ಅಂತ ಇವ್ರ ಮೇಲೆ ಆರೋಪ ಕೇಳಿಬಂದಿದೆ. ಆನಂದ್ ಸಿಂಗ್ ವಿರುದ್ಧ ಇವರು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಎಫ್ಐಆರ್ ಕಾಪಿ ತೋರಿಸ್ತಾ ಇದೀವಿ, ಅದರಲ್ಲಿ ಆನಂದ್ ಸಿಂಗ್ ಹೆಸರಿದೆ. A1 ಆರೋಪಿ ಅಂತ ಅವರನ್ನು ಕನ್ಸಿಡರ್ ಮಾಡಿದ್ದಾರೆ. ಇನ್ನು A2 ಅಂತ ಮರಿಯಪ್ಪ, A3 ಅಂತ ಹನುಮಂತಪ್ಪ, ಮತ್ತೆ A4 ಅಂತ ಹುಲಗಪ್ಪ ಮೇಲೆ ಎಫ್ಐಆರ್ ದಾಖಲಾಗಿದೆ. ಹೊಸಪೇಟೆಯ 6ನೇ ವಾರ್ಡ್ ನಿವಾಸಿ ಡಿ ಪೋಲಪ್ಪ ಕುಟುಂಬ ಎಸ್ಪಿ ಕಚೇರಿ ಮುಂದೆನೆ ಬಂದು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಪೆಟ್ರೋಲ್ ಸುರ್ಕೊಂಡು ನಾವು ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಅಲ್ಲಿ ಹೇಳಿದ್ದಾರೆ ಪೊಲೀಸರು ಮುಂದೆ. ನಮಗೆ ನ್ಯಾಯ ಕೊಡಿಸಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಭೂಮಿ ತೆರವು ಮಾಡಬೇಕು ಅಂತೇಳಿ ಪೋಲಪ್ಪ ಮೇಲೆ ಒತ್ತಡವನ್ನು ಹಾಕ್ತಿರೋದು ಸಚಿವ ಆನಂದ್ ಸಿಂಗ್ ಮತ್ತೆ ಅವ್ರ ಬೆಂಬಲಿಗರಂತೆ. ಹಾಗಾಗಿ ಅವ್ರ ಮೇಲೆಲ್ಲ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ವೆಲ್ಕಮ್ ಬ್ಯಾಕ್. ಸ್ಯಾಂಡಲ್ ಕ್ವೀನ್ ರಮ್ಯಾ ನಿನ್ನೆ ಒಂದು ಪೋಸ್ಟ್ ಹಾಕಿದ್ರು, ಇವತ್ತು 11 ಕಾಲಿಗೊಂದು ಸಿಹಿ ಸುದ್ದಿ ಕೊಡ್ತೀನಿ ಅಂತ. ತುಂಬಾ ಜನರಿಗೆ ಕ್ಯೂರಿಯಾಸಿಟಿ ಇತ್ತು, ಆ ಕ್ಯೂರಿಯಾಸಿಟಿ ಈಗ ರಿವೀಲ್ ಆಗಿದೆ. ನಾನು ಮತ್ತೆ ಚಿತ್ರರಂಗಕ್ಕೆ ಕಮ್ಬ್ಯಾಕ್ ಮಾಡ್ತಾ ಇದ್ದೀನಿ ಅಂತ ಅಭಿಮಾನಿಗಳಿಗೆ ಸಿಹಿ ಸುದ್ದಿಯನ್ನ ಕೊಟ್ಟಿದ್ದಾರೆ ನಟಿ ಮಾಜಿ ಸಂಸದೆ ರಮ್ಯಾ. ನಿಮ್ಮೆಲ್ಲರ ಊಹೆ ಕರೆಕ್ಟ್ ಆಗಿದೆ ಅಂತ ರಮ್ಯಾ ಇನ್ಸ್ಟಾಗ್ರಾಮ್ ಸೇರಿದಂತೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಗಳಲ್ಲಿ ಬರ್ಕೊಂಡಿದ್ದಾರೆ. ನಿರ್ಮಾಪಕಿಯಾಗಿ ಸ್ಯಾಂಡಲ್ವುಡ್ಗೆ ರಮ್ಯಾ ರೀ ಎಂಟ್ರಿ ಆಗ್ತಾ ಇದೆ. ತಮ್ಮ ನಿರ್ಮಾಣ ಸಂಸ್ಥೆ ಆಪಲ್ ಬಾಕ್ಸ್ ಸ್ಟುಡಿಯೋಸ್ ಅಂತ ಘೋಷಣೆ ಮಾಡ್ಕೊಂಡಿದ್ದಾರೆ. ನಿರ್ಮಾಪಕಿ ಆಗಲಿದ್ದಾನೆ ಅಂತ ಇನ್ಸ್ಟಾಗ್ರಾಮ್ನಲ್ಲಿ ಅನೌನ್ಸ್ ಮಾಡಿದ್ದಾರೆ. ಮೊದಲಿಗೆ 2 ಚಿತ್ರಗಳನ್ನ ನಿರ್ಮಿಸೋದಕ್ಕೆ ಆಪಲ್ ಬಾಕ್ಸ್ ಮುಂದಾಗಿದೆ. ಮುಂದೆ ವೆಬ್ ಸಿರೀಸ್ ಮಾಡೋದಕ್ಕೂ ಸಿದ್ಧತೆಗಳು ನಡೀತಾ ಇದೆಯಂತೆ. ಅಲ್ಲಿಗೆ ಹೊಸ ಆರಂಭದತ್ತ ನಟಿ ರಮ್ಯಾ ಹೆಜ್ಜೆ ಇಡ್ತಾ ಇದ್ದಾರೆ. ನಿನ್ನೆ ಅವರು ಆ ಥರ ಪೋಸ್ಟ್ ಹಾಕಿದ ಮೇಲೆ ಒಂದು ಸಿಹಿ ಸುದ್ದಿ ಕೊಡ್ತೀನಿ ಇವತ್ತು 11 ಕಾಲಿಗೆ ಅಂತ ತುಂಬ ಜನ ಕಮೆಂಟ್ಗಳನ್ನು ಮಾಡ್ತಾ ಇದ್ರು. ಒಂದು ಅವ್ರು ನಟಿಸ್ಬಹುದು, ಇಲ್ಲಾಂದ್ರೆ ಅವ್ರು ಪ್ರೊಡ್ಯೂಸ್ ಮಾಡಬಹುದು ಅಂತ. ಈಗ ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಅವರೇ ರಿವೀಲ್ ಮಾಡಿದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ಫಿಲ್ಮ್ ಬ್ಯೂರೋ ರಿಪೋರ್ಟರ್ ಸತೀಶ್. ಸತೀಶ್, ಈಗ ತುಂಬಾ ಜನ ಗೆಸ್ಟ್ ಮಾಡಿದ್ರು ಇವರು ಪ್ರೊಡ್ಯೂಸ್ ಮಾಡಬಹುದು ಅಂತ. ತುಂಬಾ ಜನ ಅವ್ರು ಆಕ್ಟಿಂಗ್ ಮಾಡ್ತಾರೆ ಅಂತ ಗೆಸ್ಟ್ ಮಾಡಿದ್ರು. ಪ್ರೊಡ್ಯೂಸ್ ಮಾಡ್ತಾರೆ ಅಂತ ಗೊತ್ತಾಯ್ತು. ಯಾವ್ದಾದ್ರು ಸಿನಿಮಾದಲ್ಲಿ ಆಕ್ಟಿಂಗ್ ಬಗ್ಗೆ ಏನಾದ್ರೂ ಗೆಸ್ಸಸ್ ಅಥವಾ ಅದ್ರ ಬಗ್ಗೆ ಏನಾದ್ರೂ ರಿವೀಲ್ ಮಾಡಿದಾರ? ಎಸ್ ಶರ್ಮಿತಾ, ಈಗ ಗಣೇಶ ಹಬ್ಬದಂದೇ ಒಂದು ಸಿಹಿ ಸುದ್ದಿಯನ್ನ ರಮ್ಯಾ ಕೊಟ್ಟಿದ್ದಾರೆ ಅಂತ ಅನ್ಬೋದು. ಏನು ಆಪಲ್ ಬಾಕ್ಸ್ ಸ್ಟುಡಿಯೋಸ್ ಮುಖಾಂತರ ನಾನು ನಿರ್ಮಾಪಕಿಯಾಗಿ ಈ ವರ್ಷ ಒಂದು 2 ಸಿನಿಮಾಗಳನ್ನ ನಿರ್ಮಾಣ ಮಾಡ್ತೀನಿ ಅನ್ನುವಂತ ಅನೌನ್ಸ್ ಮಾಡಿದ್ದಾರೆ. ಅದರಲ್ಲಿ ಒಂದು ಸಿನಿಮಾದಲ್ಲಿ ನಟಿ ರಮ್ಯಾ ಅವರೇ ಅಭಿನಯಿಸ್ತಾರೆ ಅನ್ನುವಂತ ಒಂದು ಮಾಹಿತಿ ಇದೆ. ವಿಶೇಷ ಅಂತಂದ್ರೆ ನಟ ನಿರ್ದೇಶಕರಾದಂತಹ ರಾಜ್ ಬಿ ಶೆಟ್ಟಿ ಅವರ ಒಂದು ನಿರ್ದೇಶನದಲ್ಲಿ ರಮ್ಯಾ ಅವರ ನಿರ್ಮಾಣದಲ್ಲಿ ಆ ಒಂದು ಸಿನಿಮಾ ಮೂಡಿ ಬರುತ್ತೆ. ಅದರಲ್ಲಿ ರಮ್ಯಾ ಅವರೇ ಒಂದು ಪ್ರಮುಖ ಪಾತ್ರವನ್ನು ಪ್ಲೇ ಮಾಡ್ತಾರೆ ಅನ್ನುವಂತ ವಿಚಾರ ಕೂಡ ಇದೆ. ಸದ್ಯಕ್ಕೆ ಈಗ ಒಂದಷ್ಟು ವರ್ಷಗಳಿಂದ ರಮ್ಯಾ ಅವರು ಚಿತ್ರರಂಗಕ್ಕೆ ಮತ್ತೆ ಬರ್ತಾರ, ಇಲ್ಲ ರಾಜಕೀಯದಲ್ಲಿ ಇರ್ತಾರೆ, ಇಲ್ಲ ಮದುವೆಯಾಗಿ ಚಿತ್ರರಂಗದಿಂದ ದೂರ ಉಳಿತಾರ, ಈ ತರದ ಒಂದಷ್ಟು ಗೊಂದಲಗಳು ಅವರನ್ನು ಅವರ ಅಭಿಮಾನಿಗಳಲ್ಲಿ ಇವತ್ತು ಆ ಗೊಂದಲಗಳಿಗೆ ಒಂದು ತೆರೆ ಎಳೆಯುವಂತ ಕೆಲಸವನ್ನು ರಮ್ಯಾ ಅವರು ಮಾಡಿದ್ದಾರೆ ಅಂತ ಅನ್ಬೋದು. ಸದ್ಯಕ್ಕೆ ಇವತ್ತು ಅವರ ಒಂದು ನಿರ್ಮಾಣದ ಸಂಸ್ಥೆಯನ್ನು ಅನೌನ್ಸ್ ಮಾಡುವ ಮುಖಾಂತರ ನಾನು ಮತ್ತೆ ಚಿತ್ರರಂಗಕ್ಕೆ ಕಮ್ಬ್ಯಾಕ್ ಮಾಡಿದ್ದೀನಿ ನಿರ್ಮಾಪಕಿಯಾಗಿ ಅನ್ನುವಂತ ವಿಚಾರವನ್ನು ಘೋಷಿಸಿದ್ದಾರೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಏನು ಅವರೇ ಮೆನ್ಷನ್ ಮಾಡಿರುವ ಹಾಗೆ 2 ಸಿನಿಮಾ, ಆ 2 ಸಿನಿಮಾಗಳಲ್ಲಿ ಒಂದು ಸಿನಿಮಾದಲ್ಲಿ ರಮ್ಯಾ ಅವರೇ ಅಭಿನಯಿಸ್ತಾರೆ ಅನ್ನುವಂತ ವಿಚಾರ ಕೂಡ ತಿಳಿದು ಬಂದಿದೆ. ಇನ್ನು ಆ ವಿಚಾರವನ್ನು ಅತಿ ಶೀಘ್ರದಲ್ಲೇ ಅದನ್ನು ಕೂಡ ಅವರು ಕೂಡ ರಿವೀಲ್ ಮಾಡುವಂತ ಸಾಧ್ಯತೆ ಇದೆ. ಏನಕ್ಕೆ ಅಂದ್ರೆ ಈಗ ಸದ್ಯಕ್ಕೆ ಅದು ಪ್ರೀ ಪ್ರೊಡಕ್ಷನ್ ವರ್ಕ್ ಕೆಲಸದಲ್ಲಿ ಇರುವ ಕಾರಣ ಆ ಎಲ್ಲಾ ಕೆಲಸ ಮುಗಿದ ನಂತರ ಅದೊಂದು ಫೈನಲ್ ಒಂದು ಕರೆಕ್ಟ್ ಪಿಕ್ಚರ್ ಸಿಕ್ಕಿದ ನಂತರ ಆ ಒಂದು ಸಿನಿಮಾವನ್ನು ಕೂಡ ಅವರು ರಿವೀಲ್ ಮಾಡುವಂತದ್ದು. ಸೊ ಸದ್ಯಕ್ಕೀಗ ನಿನ್ನೆ ಅವರು ಪೋಸ್ಟ್ ಹಾಕದ ನಂತರ ಅವರ ಅಭಿಮಾನಿಗಳಲ್ಲಿ ನೀವಾಗ್ಲೇ ಹೇಳದಾಗೆ ಅವರು ಆಕ್ಟ್ ಮಾಡ್ಬೋದು, ನಿರ್ಮಾಪಕಿ ಆಗ್ಬೋದು, ಈ ತರದ ಒಂದು ಚರ್ಚೆಗಳ ಜೊತೆಗೆ ಮತ್ತೆ ರಾಜಕೀಯಕ್ಕೆ ಹೋಗ್ತಾರಾ, ಇಲ್ಲ ಮದುವೆ ಆಗ್ತಾರಾ, ಈ ತರದ ಒಂದಷ್ಟು ಚರ್ಚೆಗಳು ಕೂಡ ಇದು. ಈಗ ಆ ಎಲ್ಲಾ ಚರ್ಚೆಗಳಿಗೂ ರಮ್ಯಾ ಅವರೇ ಉತ್ತರ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಶರ್ಮಿತಾ. ಥ್ಯಾಂಕ್ ಯು ಸತೀಶ್, ತಮ್ಮ ಅಪ್ಡೇಟ್ಸ್ಗೆ ಇವಿಷ್ಟು. ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಟಾರಿ ನ್ಯೂಸ್ 18 ಕನ್ನಡ ಜಾಲ, ನಮ್ಮದು ಬಲ ನಿಮ್ಮದು.